ನಾಲ್ಕು ರಾಜ್ಯದ ವಿಧಾನಸಭಾ ಚುನಾವಣೆ ಫಲಿತಾಂಶದ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಎಕ್ಸಿಟ್ ಪೋಲ್ ಮ್ಯಾಜಿಕ್ ನಂಬರ್ನಲ್ಲಿ ಯಾವುದೇ ಪಕ್ಷ ಅಧಿಕಾರ ನಡೆಸಬಹುದು ಎಂದು ಹೇಳಲಾಗಿತ್ತು. ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ನಾವು ಗೆಲ್ಲುವ ಲಕ್ಷಣವಿದೆ ಎಂದು ತಿಳಿಸಿದ್ದಾರೆ. ಈ ಫಲಿತಾಂಶಕ್ಕೆ ದುಡಿದ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರಿಗೆ ಹಾಗೂ ಪ್ರಧಾನಿ ಮೋದಿ ಅಮಿತ್ ಶಾ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾಲ್ಕು ರಾಜ್ಯದ ಒಂದು ಚುನಾವಣೆಯ ಫಲಿತಾಂಶ ಈಗಾಗಲೇ ಮೂರು ರಾಜ್ಯದಲ್ಲಿ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಅಬ್ಸಲ್ಯೂಟ್ ಮೆಜಾರಿಟಿಯನ್ನ ಅಲ್ಲಿಯ ಮತದಾರರು ಕೊಟ್ಟಿದ್ದಾರೆ. ಭೂತಪೂರ್ವಕವಾಗಿ ನಾವು ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ. ಇದರ ಮುಖಾಂತರ ಮತ್ತೊಮ್ಮೆ ನಮ್ಮ ಆಡಳಿತ ಇದ್ದಂತ ರಾಜ್ಯದಲ್ಲಿ ಒಂದು ಸ್ವಚ್ಛವಾದಂತಹ ಆಡಳಿತವನ್ನು ಕೊಟ್ಟಿದೀವಿ ಅನ್ನಲಿಕ್ಕೆ ಮಧ್ಯಪ್ರದೇಶ ನಮಗೆ ಉದಾಹರಣೆ. ಆದರೆ ರಾಜಸ್ಥಾನ ಕಾಂಗ್ರೆಸ್ ನ ಒಂದು ಆಂಟಿ ಇನ್ಕಂಬೆನ್ಸಿ ಇವತ್ತು ನಮಗೆ ವರದಾನ ಆಗಿ ಇವತ್ತು ಅಲ್ಲೂ ಕೂಡ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದೆ. ಮತ್ತೆ ಎಕ್ಸಿಟ್ ಪೋಲ್ ಅಲ್ಲಿ ಛತ್ತೀಸ್ಗಢ ನಮಗೆ ಕಷ್ಟ ಅಂತ ಇದ್ದಿದ್ದು ಕೂಡ ಅಲ್ಲಿ ಮತದಾರರು ನಮ್ಮ ಪರವಾಗಿ ಆಶೋಧನೆ ಮಾಡಿದ್ದಾರೆ. ಇದ್ರ ನೋಡಿದಾಗ ಈಗಾಗಲೇ ನಿಮಗೆ ಗೊತ್ತಿದೆ ಇಡೀ ನಮ್ಮ ದೇಶದಲ್ಲಿ ಒಟ್ಟು 10 ರಾಜ್ಯದಲ್ಲಿ ನಾವು ಇಂಡಿಪೆಂಡ್ ಆಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ ಆಯಿತು. ಇನ್ನು ಇದಕ್ಕೆ ಮೂರು ರಾಜ್ಯಗಳು ಎರಡು ರಾಜ್ಯಗಳು ಸೇರಿದಂಗೆ ಆಯಿತು. ಯಾಕಂದ್ರೆ ಮಧ್ಯಪ್ರದೇಶ ಮಧ್ಯದಿಂದ ಕೂಡ ಅಕೌಂಟಿಂಗ್ ಎಲ್ಲ ಇತ್ತು. 12 ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಸ್ವತಂತ್ರ ಸರ್ಕಾರಗಳು ಇವತ್ತು ಆಡಳಿತದಲ್ಲಿದೆ. ಸುಮಾರು 15 ರಾಜ್ಯಗಳಲ್ಲಿ ನಮ್ಮ ಇತರೆ ಪಕ್ಷಗಳ ಸಹಕಾರದಿಂದ ಸಮ್ಮಿಶ್ರ ಸರ್ಕಾರವನ್ನು ನಾವು ಮಾಡುವಂತ ಪ್ರಯತ್ನ. ಅಂದ್ರೆ ಸುಮಾರು 30 ರಾಜ್ಯಗಳಲ್ಲಿ 25 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಸಹಕಾರ ಇವತ್ತು ನೇತೃತ್ವವನ್ನು ಕೊಟ್ಟಿದೆ. ಹಾಗೆ ಸ್ಪಷ್ಟವಾಗಿ ಈ ಒಂದು ದಿಕ್ಸೂಚಿ ಇದು ಗೌರವಯುತ ನರೇಂದ್ರ ಮೋದಿಜಿಯವರ ನಾಯಕತ್ವ ಮತ್ತೆ ಪ್ರಾದೇಶಿಕ ನಮ್ಮ ನಾಯಕತ್ವ ಮತ್ತೆ ನಮ್ಮ ನಡ್ಡಾಜಿಯವರ ಆಶ್ರಯದಿಂದ ನಮ್ಮ ಸಂಘಟನೆ ನಮ್ಮ ಕಾರ್ಯಕರ್ತ ಪರಿಶ್ರಮ ಇವತ್ತು ಈ ಒಂದು ಮೂರು ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸಹಕಾರ ಕೊಟ್ಟಿದೆ. ತೆಲಂಗಾಣದಲ್ಲೂ ಕೂಡ ನಾವೇನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ವಿ ಅಲ್ಲೇನು ಓಟ್ ಹೊಡಿತು ಅದರ ಲಾಭ ಕಾಂಗ್ರೆಸ್ ಆಗಿದೆ ಹೊರತು ಅದು ಕಾಂಗ್ರೆಸ್ಸಿನ ಸಾಧನೆ ಅಲ್ಲ.